ಚೆನ್ನಂಗಿ ಮರ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ವೃಕ್ಷವಾಗಿದ್ದರೂ ಇದೊಂದು ಉತ್ತಮ ಗುಣಮಟ್ಟದ ವೃಕ್ಷವಾಗಿರುವುದರಿಂದ ಇದನ್ನ ವಾಣಿಜ್ಯೋದ್ದೇಶಕ್ಕಾಗಿಯೂ ಸಹ ಬೆಳೆಯುವುದುಂಟು ಲೈತ್ರೇಸಿಯ ಕುಟುಂಬಕ್ಕೆ ಸೇರಿದ ಈ ವೃಕ್ಷದ ವೈಜ್ಞಾನಿಕ ಹೆಸರು ಲೆಜಿಸ್ಟ್ರೋಮಿಯ ಪಾರ್ವಿಫ್ಲೋರಾ ಚೆನ್ನಂಗಿಯನ್ನ ಸಂಸ್ಕೃತದಲ್ಲಿ ಸಿದ್ದೇಶ್ವರ ಎಂದು ಕರೆದರೆ ಕನ್ನಡದಲ್ಲಿ ಚೆನ್ನಂಗಿ ಭೂತಾರ ಚಿಮಣಿ ಎಂದು ಹಾಗೂ ಹಿಂದಿಯಲ್ಲಿ ಕೌರ್ ಬಕ್ಲಿ ಎಂದರೆ ಆಂಗ್ಲ ಭಾಷೆಯಲ್ಲಿ ಸ್ಮಾಲ್ ಫ್ಲವರ್ಡ್ ಕ್ರೇಪ್ ಮೈರ್ಟಲ್ ಹಾಗೂ ಕ್ರೇಪ್ ಫ್ಲವರ್ ಟ್ರೀ ಎನ್ನಲಾಗಿದೆ ಉಷ್ಣ ಹಾಗೂ ಸಮಸೀತೋಷ್ಣ ವಲಯದ ಕಾಡುಗಳಲ್ಲಿ ಕಂಡುಬರುವ ಚೆನ್ನಂಗಿ ಭಾರತ ಸೇರಿದಂತೆ ಮಯನ್ಮಾರ್ ಭೂತಾನ್ ಹಾಗೂ ನೇಪಾಳ ದೇಶಗಳಲ್ಲಿ ಕಂಡುಬರುತ್ತದೆ ಸುಮಾರು ಎಂಬತ್ತು ಅಡಿ ಎತ್ತರವಾಗಿ ಬೆಳೆಯುವ ಈ ವೃಕ್ಷ ಮಾಸಲು ಬಿಳಿ ಬಣ್ಣದ ಸೀಳು ಸೀಳುಸೀಳಾದ ಹೊರಟಾದ ಕಾಂಡ ಹೊಂದಿದ್ದು ಸುಮಾರು ಎಂಟು ಸೆಂಟಿಮೀಟರ್ ಉದ್ದ ಹಾಗೂ ಐದು ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ನುಣುಪಾದ ಹಸಿರೆಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು ಏಪ್ರಿಲ್ನಿಂದ ಜೂನ್ ತಿಂಗಳ ಅವಧಿಯಲ್ಲಿ ನಕ್ಷತ್ರಾಕಾರದ ಬಿಳಿ ಬಣ್ಣದ ಹೂವುಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿರುತ್ತವೆ ಈ ಸಂದರ್ಭದಲ್ಲಿ ಈ ವೃಕ್ಷವನ್ನ ನೋಡಲು ಬಹಳ ಸುಂದರವಾಗಿರುತ್ತದೆ ನೀಳವಾದ ತೊಟ್ಟಿನಲ್ಲಿ ಅಂಡಾಕಾರದ ಪುಟ್ಟ ಪುಟ್ಟ ಹಸಿರು ಬಣ್ಣದ ಕಾಯಿಗಳಿರುತ್ತವೆ ಈ ಕಾಯಿಗಳು ಬಲಿತಾಗ ಮೂರು ಭಾಗವಾಗಿ ಸಿಡಿಯುತ್ತವೆ ಇದರೊಳಗಿನ ಹಾಳೆಯಂತಹ ಬೀಜಗಳು ಹಾರಿಹೋಗುವುದರ ಮೂಲಕ ಬೀಜ ಪ್ರಸರಣವಾಗುತ್ತದೆ ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಈ ವೃಕ್ಷದ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಈ ವೃಕ್ಷದ ಸಾಮಾನ್ಯ ಉಪಯೋಗಗಳೆಂದರೆ ಈ ಮರದ ಅಂಟನ್ನ ಸೇವಿಸಲಾಗುತ್ತದೆ ಸಿಹಿಯಾದ ರುಚಿಯಿಂದ ಕೂಡಿರುವ ಈ ಮರದ ಅಂಟಿನಿಂದ ಸ್ಥಾನೀಯವಾಗಿ ಬೆಲ್ಲ ತಯಾರಿಸುತ್ತಾರೆ ಈ ಮರದ ತೊಗಟೆಯು ಟ್ಯಾನಿನ್ಗಳ ಮೂಲವಾಗಿದ್ದು ಇದರ ತೊಗಟೆಯನ್ನ ಸಂಸ್ಕರಿಸಿ ಕಪ್ಪು ಬಣ್ಣವಾಗಿಸಬಹುದು ಈ ಬಣ್ಣವನ್ನ ಸ್ಥಾನೀಯವಾಗಿ ಕೂದಲಿನ ಬಣ್ಣವಾಗಿಯೂ ಸಹ ಬಳಸುತ್ತಾರೆ ಎನ್ನಲಾಗಿದೆ ಈ ವೃಕ್ಷದ ತೊಗಟೆಗಳನ್ನ ಆನೆಗಳು ತಿನ್ನುತ್ತವೆ ಎಂದು ಹೇಳಲಾಗಿದ್ದು ಇದರ ತೊಗಟೆಯಿಂದ ಹಗ್ಗ ತಯಾರಿಸಲಾಗುತ್ತದೆ ಈ ಮರದ ಉತ್ಪನ್ನಗಳಿಂದ ಸಾಂಪ್ರದಾಯಿಕವಾಗಿ ಕರುಳಿನ ಸಮಸ್ಯೆಗಳು ಕೆಮ್ಮು ಜ್ವರ ಹಾಗೂ ಅಸ್ತಮಕ್ಕೆ ಚಿಕಿತ್ಸೆ ನೀಡುತ್ತಾರೆಂಬ ವರದಿಗಳಿವೆ ಈ ಮರವು ನೇರವಾಗಿ ಬೆಳೆಯುವ ಗಟ್ಟಿಮುಟ್ಟಾದ ಮರವಾಗಿರುವುದರಿಂದ ಬಾಗಿಲುಗಳು ಕಿಟಕಿಗಳು ಗಾಡಿಗಳು ದೋಣಿ ಹಾಗೂ ಕೃಷಿ ಉಪಕರಣಗಳಿಗೆ ಬಳಸಲಾಗುತ್ತದೆ ಈ ವೃಕ್ಷದ ಅಡ್ಡಪರಿಣಾಮಗಳ ವರದಿಗಳಿಲ್ಲ